ತೆವಳುತ್ತಲೇ ಸಾಕುವ ಮಗಳು ಕಣ್ಣಂಚಿನಲ್ಲಿ ಕಂಬನಿ ತುಂಬಿಕೊಂಡೇ ಕುಳಿತಿರುವ ತಾಯಿ ಕೋಳಿ ಗೂಡಿನಂತಿರುವ ಬಾಡಿಗೆ ಕೊಠಡಿಯಲ್ಲಿ ಜೀವನ ಸಾಗಿಸುತ್ತಿರುವ ಈ ತಾಯಿ ಮಗಳ ಬಡ ಕುಟುಂಬಕ್ಕೆ ಬೇಕಿದೆ ಆಸರಿಯ ಬೆಳಕು ಇದು ಕೆಯ್ಯೂರು ಗ್ರಾಮದ ಮಾಡಾವುಕಟ್ಟೆ ಬಳಿಯಲ್ಲಿರುವ ಕೆಯ್ಯೂರು ಗ್ರಾಮ ಪಂಚಾಯತ್ಗೆ ಸೇರಿದ ಕಟ್ಟಡವೊಂದರಲ್ಲಿ ಕಳೆದ 10 ವರ್ಷಗಳಿಂದ ಜೀವನ ನಡೆಸುತ್ತಿರುವ ಕುಲಾಲ ಸಮುದಾಯದ 75 ವರ್ಷದ ತಾಯಿ ಸೀತಮ್ಮ ಹಾಗೂ 55 ವರ್ಷದ ಮಗಳು ಬೇಬಿ ಇವರ ಕರುಣಾಜನಕ ಕಥೆ ಕೆಯ್ಯೂರು ಗ್ರಾಮದ ಮಾಡಾವುಕಟ್ಟೆ ಬಳಿಯಲ್ಲಿರುವ ಕೆಯ್ಯೂರು ಗ್ರಾಮ ಪಂಚಾಯತ್ಗೆ ಸೇರಿದ ಕಟ್ಟಡವೊಂದರಲ್ಲಿ ಕಳೆದ 10 ವರ್ಷಗಳಿಂದ ಜೀವನ ನಡೆಸುತ್ತಿರುವ ಕುಲಾಲ ಸಮುದಾಯದ 75 ವರ್ಷದ ತಾಯಿ ಸೀತಮ್ಮ ಹಾಗೂ 55 ವರ್ಷದ ಮಗಳು ಬೇಬಿ 55 ವರ್ಷದ ಮಗಳು ಬೇಬಿ ಕುಟುಂಬ ತೀರಾ ಸಂಕಷ್ಟದಲ್ಲಿದೆ ಬೇಬಿಯವರ ಕಾಲುಗಳು ಸೊಂಟದಿಂದ ಬಲ ಕಳೆದುಕೊಂಡ ಪರಿಣಾಮ ನಡೆದಾಡಲು ಆಗದೆ ತೆವಳುತ್ತಲೇ ಸಾಗಬೇಕಾಗಿದೆ ವಿಶೇಷ ಚೇತನಿಯಾಗಿರುವ ಇವರಿಗೆ ಸರ್ಕಾರದಿಂದ ಬರುವ ಧನಸಹಾಯದಿಂದಲೇ ಇವರ ಜೀವನ ಸಾಗುತ್ತಿದೆ ಸರ್ಕಾರದಿಂದ ದೊರೆಯುವ ಅಕ್ಕಿಯನ್ನು ಪಡೆದುಕೊಳ್ಳಬೇಕಾದರೆ ಇವರ ಹತ್ತಿರ ರೇಷನ್ ಕಾರ್ಡ್ ಇಲ್ಲದಾಗಿದೆ ಇತರ ಸೌಲಭ್ಯಗಳನ್ನು ಪಡೆಯಬೇಕಾದರೆ ಆಧಾರ್ ಕಾರ್ಡ್ ಕೂಡ ಇಲ್ಲ ಇವರ ಸಂಕಷ್ಟವನ್ನು ಕಂಡು ಮರುಗಿ ಸಹೃದಯ ದಾನಿಗಳು ಕೊಡುವ ಅಲ್ಪ ಸ್ವಲ್ಪ ಸಹಾಯದಿಂದ ಇವರ ಜೀವನ ಸಾಗುತ್ತಿದೆ ಇದೀಗ ಇವರ ಕಷ್ಟವನ್ನು ಅರಿತ ಕುಂಬ್ರಾದ ಆಶಾದೀಪ ಸಹಾಯ ಹಸ್ತ ತಂಡದ ಶ್ಯಾಮ್ ಸುಂದರೈ ಕೊಪ್ಪಳ ಮೆಲ್ವಿನ್ ಮೊಂತೆರೋ ಮತ್ತು ಸಂಶುದ್ಧಿನ್ ಎಂಆರ್ ಮೊದಲಾದವರು ಮನೆಗೆ ತೆರಳಿ ಕಿಟ್ ಒದಗಿಸಿದ್ದಾರೆ ಸಹೃದಯ ದಾನಿಗಳು ನಮಗೆ ಸಹಾಯ ಮಾಡುತ್ತಿದ್ದಾರೆ ಕೊರೋನಾ ಕಾಲದಲ್ಲೂ ಕೆಲವು ಮಂದಿ ನಮಗೆ ಆಹಾರ ಧಾನ್ಯಗಳನ್ನು ಕೊಟ್ಟಿದ್ದಾರೆ ಎನ್ನುತ್ತಾರೆ ಸೀತಮ್ಮ ಗಂಡು ದಿಕ್ಕಿಲ್ಲದೆ ಒದ್ದಾಡುತ್ತಿರುವ ಈ ಕುಟುಂಬಕ್ಕೆ ದಾನಿಗಳ ಸಹಾಯದ ಆಸರೆ ಬೇಕಾಗಿದೆ ಈ ಮೂಲಕ ಬಡ ಕುಟುಂಬಕ್ಕೆ ಬೆಳಕು ಒದಗಿಸಬೇಕಿದೆ ಸಿಶೇ ಕಜಮ ಸುದ್ದಿ ನ್ಯೂಸ್ ಕುಮ್ರಾ ಆಹ್ಲಾದಕರ ಅನುಭವ ತಾಜಾತನ ಹಾಗೂ ರುಚಿಯೊಂದಿಗೆ ನಿಮ್ಮ ಮನಸ್ಸನ್ನ ಮುದಗೊಳಿಸಲು ಬಳಸಿ ವಿದ್ಯಾ ಕಾಫಿ ಫಾರ್ ಎನ್ಕ್ವೈರಿ ಕಾಂಟ್ಯಾಕ್ಟ್ 0804172212 4210-0916 ಫಾರ್ ಟ್ರೇಡಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಕಾಂಟ್ಯಾಕ್ಟ್ 6366033581 ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ